अनंताडी ग्रामद बाकिलगुत्तुविनल्लिरुव अनंताडी मूलस्थान श्री उळ्ळाल्ति वैद्यनाथेश्वर होसम्म अण्णप्प पंजुर्ले श्री ब्रह्म बैदर्कळ गरडि हागू परिवार दैवगळ क्षेत्रदल्लि जनवरी 27 रिंद फेब्रवरी 5 रवरेगे प्रतिष्ठा कलशाभिषेक हागू श्री दैवगळ नेमोत्सववु नाना धार्मिक विधिविधानगळोंदिगे नडेयलिद्दु भरद सिद्धते नडेयुत्तिदे। ಈಗಾಗಲೇ ಬಾಕಿಲ ಕ್ಷೇತ್ರದಲ್ಲಿ ಹೊಸಮ್ಮ ಪರಿವಾರ ದೈವಗಳಿಗೆ ಧರ್ಮಚಾವಡಿ ಅಣ್ಣಪ್ಪ ಪಂಜುರಿ ದೈವಸ್ಥಾನ ಚುಮಾದಿ ಬ್ರಹ್ಮ ಬೈದರುಗಳಿಗೆ ನೂತನ ಗರಡಿ ಬ್ರಹ್ಮರ ಕೆರೆ ಪುನರ್ನಿರ್ಮಾಣ ನಾಗಸಾನಿತ್ಯ ದೇರೆ ಬೈದ್ಯ ಗುರುಪೀಠ ನಿರ್ಮಾಣ ಕಾಮಗಾರಿಗಳು ಪೂರ್ಣಗೊಂಡು ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕದ ಪುಣ್ಯಾಕ್ಷರಣ ಗಣನೆ ಆರಂಭಗೊಂಡಿದೆ। ಬಾಕಿಲ ಕ್ಷೇತ್ರಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ। ಪುತ್ತೂರು ಸೀಮೆ ಮತ್ತು ವಿಟ್ಲ ಸೀಮೆ ಕಳೆದು ಸಿಗುವ ಮೊಗನಾಡು ಸಾವಿರ ಸೀಮೆಗೆ ಒಳಪಟ್ಟಿರುವ ಸಾವಿರಲಪಟ್ಟ ಬಾಕಿಲಗುತ್ತು ಸುಳ್ಳಮಲೆ ಮತ್ತು ಬಳ್ಳಮಲೆ ಬೆಟ್ಟಗಳ ತಟದಲ್ಲಿ ಮೈ ತೆಳೆದಿದೆ। ಬಾಕಿಲಗುತ್ತಿನವರು ಚಿತ್ತರಿಗೆ ಬೀಡುವಿನ ದಳಬಾಯಿಗಳಾಗಿ ಮೆರೆದವರಾಗಿದ್ದಾರೆ ಎಂದು ಹೇಳುತ್ತಾರೆ ಜೀರ್ಣೋತ್ತಾರ ಸಮಿತಿಯ ಅಧ್ಯಕ್ಷ ವಸಂತ ಪೂಜಾರಿ ಬಾಕಿಲಗುತ್ತು ಅವರು। ಮೂವತ್ತು ತಾರೀಕು 31ಕ್ಕೆ ದೇವಿಗೆ ಬ್ರಹ್ಮಕಲಶೋತ್ಸವ ನಡೆದು ಪ್ರತಿಷ್ಠಾ ಕಲಶಾಭಿಷೇಕ ನಡೆಯುತ್ತಿದೆ। ಅದೇ ರೀತಿ ಈ ತಾಯಿಯ ಕ್ಷೇತ್ರದಲ್ಲಿ ಹೇಗೆ ಉಳ್ಳಾಲ್ತಿ ಬಂದ ಒಂದು ಪ್ರವೇಶ ಆಗಿದೆ ಅದೇ ರೀತಿ ಕೋಟಿ ಚೆನ್ನಯ್ಯರ ಕೂಡ ಇತಿಹಾಸ ಇಲ್ಲಿದೆ। ಅದಕ್ಕಿಂತ ಮುಂಚೆ ಇಲ್ಲಿ ವೈದ್ಯನಾಥ ಅದೇ ರೀತಿ ಧೂಮಾವತಿ ಅದೇ ರೀತಿ ಪರಿವಾರ ದೈವ ಶಕ್ತಿಗಳು ಇಲ್ಲಿ ಬಹಳ ಭದ್ರವಾಗಿ ನೆಲೆಯು ಸುಮಾರು 800 ವರ್ಷಗಳ ಹಿಂದೆ ಇದೇ ಬಾಕಿಲ ಮೃತ್ತಿಕೆಗೆ ಉಳ್ಳಾಲ್ತೆ ಪಾದಸ್ಪರ್ಶ ಮಾಡಿ ಆಗಿನ ಬಾಕಿಲ ಮನೆಯ ತಿಮ್ಮಪ್ಪ ಇದ್ದರಲ್ಲಿ ತನಕೆ ನೆಲೆ ನಿಲ್ಲಲು ಜಾಗ ಬೇಕೆಂದು ಕೇಳಿದ್ರು। ಆಗ ತಿಮ್ಮಪ್ಪ ವೈದ್ಯರು ಬಂದಾಕೆ ಬ್ರಾಹ್ಮಣರ ಹೆಂಗಸೆಂದು ಗ್ರಹಿಸಿ ತಾವು ಇಲ್ಲಿ ನೆಲೆಯೂರುವುದಕ್ಕಿಂತ ಇಲ್ಲಿಗೆ ಸಮೀಪದ ಬೀಡಿನಲ್ಲಿ ಆಶ್ರಯ ಪಡೆಯಿರಿ ಎಂದು ಹೇಳಿ ಆಕೆಯನ್ನು ಗೌರವದಿಂದ ಕಳುಹಿಸಿ ಕೊಟ್ಟರೆಂಬ ವಿಚಾರ ಅಷ್ಟಮಂಗಳ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಿದೆ। ಹಾಗಾಗಿ ಅನಂತಾಡಿ ಉಳ್ಳಾಲ್ತಿಯ ಮೂಲಸ್ಥಾನ ಇದಾಗಿರುವ ಕಾರಣ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಅತ್ಯಂತ ಸುಂದರವಾದ ಉಳ್ಳಾಲ್ತಿ ನಡಿಯನ್ನು ನಿರ್ಮಿಸಲಾಗಿದೆ। ಬಾಕಿಲಗುತ್ತು ಆಡಳಿತ ಟ್ರಸ್ಟ್ ಮತ್ತು ಜೀರ್ಣೋದ್ಧಾರ ಸಮಿತಿಯ ಉಸ್ತುವಾರಿಯಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನಡೆದಿವೆ। ಆಡಳಿತ ಟ್ರಸ್ಟಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ನೇತೃತ್ವದಲ್ಲಿ ಸರ್ವರ ಸಹಕಾರದಲ್ಲಿ ಈ ಕಾರ್ಯ ಪೂರ್ಣಗೊಂಡಿದೆ। ಬ್ರಹ್ಮಕಲಶೋತ್ಸವ ಸಮಿತಿಯ ಅದರ ಪ್ರಧಾನ ಸಮಿತಿ ಉಪಸಮಿತಿ ಸಂಘ ಸಂಸ್ಥೆ ಕಾರ್ಯಕರ್ತರ ಸಹಕಾರದಿಂದ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ಕಾರ್ಯದರ್ಶಿ ಹರೀಶ್ ಪೂಜಾರಿ ಅವರು ಟ್ರಸ್ಟಿ ಪ್ರಭಾಕರ್ ಅವರು ತಿಳಿಸಿದ್ದಾರೆ। ಪತ್ತು ಗ್ರಾಮ ಹುಡುದಲ ಮತ್ತು ಈ ಸಹಕಾರ ಮಂತ್ರದ ಇಲ್ಲಿಗೆ ಈ ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವದ ಕಾರ್ಯವು ಮಹತ್ವ ಸಿದ್ಧತೆಯನ್ನು ನಡಪದು ಕೊಡ್ತೀರಿ ಅಂಚನೆ ಇನಿ ನಡಪನ ಹೊರಕಾಣಿಕೆದ ಭಾರಿ ಸಿದ್ಧತೆಯನ್ನು ಪತ್ತು ಗ್ರಾಮ ಹುಡುದಲ ಈ ಕ್ಷೇತ್ರವು ಬರೆಯರುಂಡು ಅವು ಮಾನಿ ಬಿಲ್ಲವ ಸಮುದಾಯ ಭವನ ಹಿಡಿದು ಚಾಲನೆ ಅದು ಬಾಕಿಲದ ಕ್ಷೇತ್ರಕ್ಕೆ ಆಗಮಿಸಿರುಂಡು ಇನಿತ ಈ ಹೊರಕಾಣಿಕೆ ಬರಿ ಯಶಸ್ವಿ ಅದು ನಡಪರೆ ಮಹಾತ ಸ್ವಾಮಿಶೇಖರ್ಲ ಪ್ರಯತ್ನ ನಡತು ನಡಪನು ಮಾಡೋದು ಯಾನು ಈ ಪಾತ್ರ ಏನಪ್ಪದರು ಹರೀಶ್ ಪೂಜಾರಿಂದ ಯಾನು ಈ ಕ್ಷೇತ್ರದ ಜೀರ್ಣೋದ್ಧಾರದ ಪ್ರಧಾನ ಕಾರ್ಯದರ್ಶಿ ಅದು ಒಕ್ಕ ಅಡ ಪ್ರಸ್ತುತ ಅದ ಪ್ರಧಾನ ಕಾರ್ಯದರ್ಶಿ ಅದಿಲ್ಲ ಬ್ರಹ್ಮಕಲಶದ ಪ್ರಧಾನ ಕಾರ್ಯದರ್ಶಿ ಅದಿಲ್ಲ ಈ ಸೇವಿನ ಮಂತೊಂದು ಯಾನು ಬರೋದಿಲ್ಲ ಪ್ರಭಾಕರ್ ಸಾಲಿ। ಜನವರಿ 27 ರಿಂದ 31 ರವರೆಗೆ ಪ್ರತಿಷ್ಠೆ ಕಲಶಾಭಿಷೇಕ ಹಾಗೂ ಶತಚಂಡಿಕಾ ಯಾಗ ನಡೆದರೆ ಫೆಬ್ರವರಿ 1ರಿಂದ 5ರ ತನಕ ಶ್ರೀ ದೈವಗಳ ನೇಮೋತ್ಸವ ನಡೆಯಲಿದೆ। 29ರಂದು ಬೆಳಿಗ್ಗೆ ಅಷ್ಟೋತ್ತರ ಶತದಾರಿಕೇಳ ಗಣಪತಿ ಹವನ ನಡೆಯಲಿದೆ। ಈಗಾಗಲೇ ವಿವಿಧ ಸಂಘ ಸಂಸ್ಥೆಗಳ ಸ್ಥಳೀಯರಿಂದ ಶ್ರಮದಾನ ನಡೆಯುತ್ತಿದೆ। ಮಹಮ್ಮದ್ ಅಲಿ ಬಿ4 ನ್ಯೂಸ್ 24/7 ವಿಟ್ಲಾ।